ಸ್ಯಾಂಡಲ್ವುಡ್ ನಿಂದ ಒಂದು ಸುದ್ದಿ ಹೊರಬರ್ತಾ ಇದೆ. ನಿಜಕ್ಕೂ ಎಲ್ಲರೂ ಬೆಚ್ಚಿ ಬೀಳುವಂತ ಶಾಕಿಂಗ್ ನ್ಯೂಸ್ ಇದು ಅಂತ ಹೇಳಿದ್ರು, ಬಹುಶಃ ತಪ್ಪಾಗೋದಿಲ್ಲ. ಅದೇನು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಕನ್ಯತ್ವ ಪರೀಕ್ಷೆ ಮಾಡಿಸು, ನಿನ್ನ ಪಾವಿತ್ರತೆಯನ್ನ ಪ್ರೂವ್ ಮಾಡು, ಹಿಂಗಂತ ಹೇಳಿರೋದು ಸ್ಯಾಂಡಲ್ವುಡ್ ನಲ್ಲಿ ಒಬ್ಬ ಸಹನಟ ಅನ್ನುವಂಥದ್ದು ಬಹಿರಂಗ ಆಗಿದೆ. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. 23 ವರ್ಷದ ನಟಿಗೆ ಸಹ ಕಲಾವಿದರಿಂದ ಲೈಂಗಿಕ ಕಿರುಕುಳ ಆಗಿದೆಯಂತೆ. 48 ವರ್ಷದ ರಾಜಶೇಖರ್ ಅನ್ನುವಂತ ಸಹನಟ ಯುವತಿಗೆ ಕಿರುಕುಳ ನೀಡಿರೋದು ಬಹಿರಂಗ ಆಗ್ತಾ ಇದೆ. ಈತ ರೀಲ್ ನಲ್ಲಿ ಆಕೆಯ ತಂದೆಯ ಪಾತ್ರವನ್ನ ಮಾಡ್ತಾ ಇದ್ದಂತೆ, ಆದ್ರೆ ರಿಯಲ್ ನಲ್ಲಿ ಮಂಚಕ್ಕೆ ಕರೆಯುವಂತ ಕಾಮುಕ ಅನ್ನುವಂಥದ್ದು ಬಹಿರಂಗ ಆಗಿದೆ. ಮಾಗಡಿ ರೋಡ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ನಿವಾಸದಿಂದ ರಾಜಶೇಖರ್ನನ್ನ ಬಂಧಿಸಲಾಗಿದೆ. ಯುವ ನಟಿಗೆ ಸ್ಯಾಂಡಲ್ವುಡ್ ತಾರೆಯರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ನಟನೆ ಬಂದ್ರೆ ಸಾಕಾಗಿರುತ್ತೆ, ಆಕೆ ನೋಡೋದಕ್ಕೆ ಚಂದವಾಗಿದ್ರೆ ಸಾಕಾಗಿರುತ್ತೆ, ಕಲೆ ಇದ್ರೆ ಸಾಕಾಗಿರುತ್ತೆ ಅನ್ನುವಂಥದ್ದು ಹಿಂದೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಚಿತ್ರರಂಗದಲ್ಲಿ ಏನಾಗುತ್ತಿದೆ ಅನ್ನುವಂತ ಪ್ರಶ್ನೆಯನ್ನ ನಾವು ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಕನ್ಯತ್ವ ಪರೀಕ್ಷೆ, ವರ್ಜಿನಿಟಿ ಟೆಸ್ಟ್, ಅದಕ್ಕೂ ನಟನೆಗೂ ಹಂಗಾದ್ರೆ ಏನು ಸಂಬಂಧ? ನಿನ್ನ ಪಾವಿತ್ರತೆಯನ್ನ ಪ್ರೂವ್ ಮಾಡುವಂತ ಈ ಯುವ ನಟಿಗೆ ಸಹ ನಟನೊಬ್ಬ ಕೇಳಿರುವಂಥದ್ದು, ಈ ಮೂಲಕ ಲೈಂಗಿಕವಾಗಿ ಆಕೆಗೆ ಕಿರುಕುಳ ನೀಡಿರೋದು ಸ್ಯಾಂಡಲ್ವುಡ್ ನ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದೀಗ ಬಹಿರಂಗ ಆಗ್ತಾ ಇದೆ. ಈಕೆಗಿನ್ನು 23 ವರ್ಷ ವಯಸ್ಸು, ಆದ್ರೆ ಸಹ ಕಲಾವಿದನಿಂದ ಈಕೆ ಲೈಂಗಿಕ ಕಿರುಕುಳವನ್ನ ಅನುಭವಿಸಿದ್ದಾಳೆ. ಆತನ ಹೆಸರು ರಾಜಶೇಖರ್ ಅಂತ, 48 ವರ್ಷ ವಯಸ್ಸು ಅನ್ನೋದು ಬಹಿರಂಗ ಆಗಿದೆ. ಇನ್ನು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಒಬ್ಬ ನಟಿ ಆಗಬೇಕು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ, ನಟನೆ ಬರಬೇಕು, ಕಲಾವಿದೆ ಆಗಿರ್ಬೇಕು, ಒಂದ್ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರಬೇಕು, ಇದೆಲ್ಲ ಒಂದು ಮಿನಿಮಮ್ ಪಾಯಿಂಟ್ಸ್ ಅಂತ ನಾವು ಇಷ್ಟು ದಿನ ಅನ್ಕೊಂಡಿದ್ವಿ. ಇದೇನು, ಇದು ಕನ್ಯತ್ವ ಪರೀಕ್ಷೆ, ಹೊಸ ವಿಚಾರ, ನಿಜಕ್ಕೂ ನಾಚಿಕೆಗೇಡಿನ ವಿಚಾರ ಅಲ್ವಾ? ಖಂಡಿತ ಅಂಕಿತ. ಈ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಯಾರನ್ನ ಕೇಳಬೇಕು ಅಂದ್ರೆ, ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ತಂದೆ ಸಮಾನ ಆಗಿರ್ತಕ್ಕಂಥ ಒಬ್ಬ ರಾಜಶೇಖರ್ ಅಂತಕ್ಕಂಥ ವ್ಯಕ್ತಿ ಸುಮಾರು 48 ವರ್ಷ ಏನೋ ಹತ್ರ ಹತ್ರ 50 ಕ್ರಾಸ್ ಮಾಡಿ ಇನ್ನೇನು ಮುದುಕ ಅಥವಾ ಏನು ವೃದ್ಧಾಪ್ಯ ಕಾಲಿಡ್ಲಿರ್ತಕ್ಕಂಥ ಈತ ಸುಮಾರು 23 ವರ್ಷದ ಅಂದರೆ ಏನು ಐಸ್ ಮಹಲ್ ಫಿಲಮಲ್ಲಿ ಸಹ ಕಲಾವಿದನಾಗಿ ನಡೆಸಿರ್ತಕ್ಕಂಥ ಈ ರಾಜಶೇಖರ್ ದಿನನಿತ್ಯ ಈ ಚಿತ್ರೀಕರಣ ಸಂದರ್ಭದಲ್ಲಿ ಸಹನಟಿಗೆ 23 ವರ್ಷದ ಮಗಳ ಸಮಾನ ಆಗಿರ್ತಕ್ಕಂಥ ಚಿತ್ರನಟಿಗೆ ಈತ ಮೆಸೇಜ್ಗಳು ಕಳಿಸ್ತಾ ಇದ್ದ, ವಾಟ್ಸಪ್ ಮೂಲಕ ಮೊಬೈಲಲ್ಲಿ ಚಾಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆತ ಬೇರೆ ಬೇರೆ ಅನ್ವಾಂಟೆಡ್ ಮೆಸೇಜಸ್ನ ಕಳಿಸ್ತಾ ಇದ್ದ, ಕಿರುಕುಳ ನೀಡ್ತಾ ಇದ್ದ. ನೀನು ತುಂಬ ಇನ್ನೋಸೆಂಟಾಗಿ ನಡ್ಕೊಳ್ತಾ ಇದೆಯಲ್ವಾ, ನಿನ್ನ ಇನ್ನೋಸೆನ್ಸ್ಗೆ ಕಾರಣ ಏನು, ಯಾಕೋ ನಿನ್ನ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ, ನಿನ್ನ ಕನ್ಯತ್ವ ಪರೀಕ್ಷೆ ನಡೆಸಬೇಕು, ನನ್ನ ಮಂಚಕ್ಕೆ ಬಾ ಅಂತಕ್ಕಂಥ ಕೆಟ್ಟದಾಗಿ ಅಸಭ್ಯವಾಗಿ ಈತ ಮೆಸೇಜ್ಗಳನ್ನ ಕಳಿಸಿದ್ದ. ಈ ನಿಟ್ಟಿನಲ್ಲಿ ನೊಂದಂತಹ ಈ 23 ವರ್ಷದ ಏನು ಕಲಾವಿದೆ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಅಂದರೆ ಭಾನುವಾರ ಮತ್ತು ಸೋಮವಾರ ದೂರನ್ನು ದಾಖಲು ಮಾಡ್ತಾರೆ. ದೂರನ್ನು ದಾಖಲಿಸ್ಕೊಂಡಿರ್ತಕ್ಕಂತಹ ಮಾಗಡಿ ರೋಡ್ ಪೊಲೀಸರು ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಆಗಿರ್ತಕ್ಕಂಥ ರಾಜಶೇಖರ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಕ್ಕಂಥದ್ದು. ಆ ರಾಜಶೇಖರ್ ನ್ಯಾಯಾಲಯದಲ್ಲೇ ಬೇಲನ್ನು ಪಡ್ಕೊಂಡು ಈಗ ಬಿಡುಗಡೆ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಿತ್ರರಂಗದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಸಹ ಅಂದರೆ ತಂದೆ ಸಮಾನ ರೂಪದಲ್ಲಿರ್ತಕ್ಕಂಥ ಈ ಥರ ವ್ಯಕ್ತಿಗಳು ಅಂದರೆ ಪ್ರಮುಖವಾಗಿ ನಾವು ಗಮನಿಸೋದು, ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಅದು ಚಿತ್ರರಂಗ ಇರ್ಬೋದು, ಶಾಲೆ ಇರ್ಬೋದು, ಮನೆ ಇರ್ಬೋದು, ಬೇರೆ ಬೇರೆ ವಾತಾವರಣ ಇರ್ಬೋದು, ನಮ್ಮ ಅಕ್ಕಪಕ್ಕದವರಿಂದಲೇ ಹೆಚ್ಚಾಗಿ ಈ ರೀತಿಯ ಕಿರುಕುಳ ಆರೋಪಗಳು ಕೇಳಿಬರ್ತಕ್ಕಂಥದ್ದು. ಅಂದರೆ ಚಿತ್ರನಟಿ ಒಬ್ಬ ಐಸ್ ಮಹಲ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಚಿತ್ರನಟಿಗೆ ಕಿರುಕುಳ ಕೇಳಿಬಂದ ಹಿನ್ನೆಲೆಯಲ್ಲಿ
ಚಿತ್ರರಂಗದ ಗಣ್ಯರು ಅದು ರಮೇಶ್ ಅರವಿಂದು, ಐಂದ್ರಿತಾ ರೈ, ದಿಗಂತ್ ಎಲ್ಲರೂ ಸೇರಿ ಆ ನಟಿಗೆ ಬೆಂಬಲವಾಗಿ ನಿಂತ್ಕೊಂಡು ದೂರನ್ನು ದಾಖಲು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕೆಲಸ ಏನೋ ದಾಖಲು ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರು ಈಗ ರಾಜಶೇಖರನ್ನು ಬಂಧಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಮ್ಮನ್ನು ಕಾಡ್ತಕ್ಕಂಥದ್ದು ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಈ ರೀತಿಯ ದೊಡ್ಡ ಮಟ್ಟದ ಆರೋಪ. ಅಂದರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಚಿತ್ರರಂಗದಲ್ಲಿ ಒಬ್ಬ ಕಲಾವಿದರು, ಅದರ ಸಹಕಲಾವಿದರು ಇರ್ಬೋದು, ನಟಿ ಇರ್ಬೋದು, ಯಾರೇ ಇರ್ಬೋದು, ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು, ತಾನು ಮೇಲೆ ಬರಬೇಕು ಅಂದರೆ ಎಲ್ಲ ರೀತಿಯ ಸ್ಯಾಕ್ರಿಫೈಸ್ಗಳಿಗೂ ಆ ಹೆಣ್ಣು ಅಥವಾ ಯುವತಿ ಏನಿದೆ ಆ ಯುವತಿ ಈಡಾಗಬೇಕು. ಅಂದರೆ ತನ್ನತನವನ್ನು ಬಿಟ್ಟು ಏನೋ ಕೈ ಹಿಡಿಬೇಕು, ಕಾಲಿಡಬೇಕು, ಅದ್ರ ಜೊತೆಗೆ ತನ್ನ ಎಲ್ಲ ತನ್ನತ್ವವನ್ನು ಅರ್ಪಿಸ್ಕೊಳ್ಬೇಕು ಅಂತಕ್ಕಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತು ಚಿತ್ರರಂಗದಲ್ಲಿ ಪ್ರಮುಖವಾಗಿ ನಿರ್ದೇಶಕರು, ನಿರ್ಮಾಪಕರುಗಳಿಗೆ, ಕಲಾವಿದರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಸಹ ಎಲ್ಲವನ್ನು ಅರ್ಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳಿಗೆ ಈ ಪ್ರಕರಣ ಮತ್ತೊಂದು ಸಾಕ್ಷಿನೇ ಅಂತ ಹೇಳ್ಬೋದು. ಪ್ರಮುಖವಾಗಿ ಚಿತ್ರರಂಗದಲ್ಲಿ ಬೆಳಿಬೇಕು ಅಂದರೆ ಒಂದು ಯುವತಿ ಇರ್ಬೋದು, ಸಂತ್ರಸ್ತ ಇರ್ಬೋದು, ಏನೋ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕು, ತನ್ನತನವನ್ನು ಬಿಟ್ಟುಕೊಡ್ಬೇಕು ಅಥವಾ ತನ್ನತ್ವವನ್ನು ಎಲ್ಲವನ್ನು ಅರ್ಪಿಸ್ಕೊಳ್ಬೇಕು ಅಂತಕ್ಕಂಥ ಏನೆಲ್ಲ ಮಾತುಗಳು ಚಾಲ್ತಿಯಲ್ಲಿದೆ ಸಮಾಜದಲ್ಲಿ, ಅದು ನಿಜವ ಅಂತಕ್ಕಂಥ ಅನುಮಾನ ನಮ್ಮನ್ನು ಕಾಡುತ್ತೆ. ಯಾವ ಕಾರಣಕ್ಕೆ ಮಕ್ಕಳನ್ನು ನಾವು ಈ ರೀತಿ ಚಿತ್ರರಂಗಕ್ಕೆ ಕಳಿಸ್ತಾ ಇದ್ದೀವಿ, ಈ ಚಿತ್ರರಂಗದ ಸಹವಾಸವೇ ಬೇಡ ಅಂತಕ್ಕಂಥ ಪೋಷಕರು ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಬೇಕು. ಅದ್ರ ಜೊತೆಗೆ ಪೋಷಕರಿಗೆ ದೊಡ್ಡ ಆಘಾತ ಅಂತ ಹೇಳ್ಬೋದು. ಅಂಕಿತಾ, ಓಕೆ, ಧನ್ಯವಾದ ಸುರೇಶ್ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ.